ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರೇಶು ಸರ್ವದ ಓಂ ಗಣಾನ ಆನ್ವಾ ಗಣಪತಿ ಗಂ ಹವ ಮಹೇ ಕವಿಂಕವೀಣಾ ಮುಪಮ ಶ್ರಮಸ್ತಮಂ ಜ್ಯೇಷ್ಠ ರಾಜಂ ಬ್ರಹ್ಮಣ ಬ್ರಹ್ಮಣಸ್ಪತಃ ಆನಶ್ವನ್ನೋತಿ ಬಿಸಿ ದಸಾದನಂ ಓಂ ಮಹಾ ಗಣಪತಿಯೇ ನಮಃ ನೋಡಿ ಮೊದಲನೇದಾಗಿ ಕರ್ನಾಟಕ ಟಿ ವಿಯ ಎಲ್ಲ ವೀಕ್ಷಕ ಬಾಂಧವರಿಗೆ ನಿಮ್ಮ ನಮೋ ರಜದ ಗುರುಜಿ ಮಾಡುವ ನಮಸ್ಕಾರಗಳು ಮೊದಲನೇದಾಗಿ ಇಂದಿನ ಈ ವರ್ಷದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಸ್ವಿಯ ಒಂದು ಏನು ವರ್ಷ ಭವಿಷ್ಯ ಇದೆ ಅದನ್ನು ತಿಳ್ಕೊಳ್ಳೋಣ ಈಗ ತುಲಾರಾಶಿ ನೋಡಿ ತುಲಾರಾಶಿಯವರಿಗೆ ಲಗ್ನಾಧಿಪತಿ ಮ ಶುಕ್ರ ಆದ್ದರಿಂದ ಖಂಡಿತ ನಿಮಗೆ ಪ್ರತಿ ತಿಂಗಳಲ್ಲೂ ಕೆಲವೊಂದು ನಿಮ್ಮ ವ್ಯವಹಾರ ವ್ಯಾಪಾರ ವ್ಯವಹಾರಗಳಲ್ಲಿ ಅನುಕೂಲ ಆಗುತ್ತೆ ನೋಡಿ ಜಾತಕದಲ್ಲಿ ನವಗ್ರಹಗಳಲ್ಲಿ ಹನ್ನೆರಡು ರಾಶಿ ಹನ್ನೆರಡು ರಾಶಿಗಳಲ್ಲಿ ಸಾಮಾನ್ಯವಾಗಿ ಶುಕ್ರಗ್ರಹ ಸುಮಾರು ಒಂಬತ್ತು ಮನೆಗಳಲ್ಲಿ ಅಂದರೆ ಒಂಬತ್ತು ಸ್ಥಾನಗಳಲ್ಲಿ ಶುಭ ಫಲಗಳನ್ನೇ ಕೊಡ್ತಾನೆ ಅದು ಒಂದು ಕಡೆ ತುಂಬ ಒಂದು ಶುಕ್ರಗ್ರಹ ಆದ್ದರಿಂದ ಖಂಡಿತ ನಿಮಗೆ ತುಲಾರಾಶಿ ಅದೃಷ್ಟನೇ ಅಂತ ಹೇಳ್ಬೋದು ಎಲ್ಲ ಒಂದು ಕಡೆ ಆದರೆ ಎಲ್ಲೊಂದು ಕಡೆ ಕಾಲಿಗೆ ಸಂಬಂಧಪಟ್ಟಾಗೆ ಬಾಧೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಂದರೆ ನೋಡಿ ಈ ಕಡೆ ನವಗ್ರಹಗಳನ್ನು ತೊಗೊಂಡ್ರೆ ಖಂಡಿತ ಷಷ್ಠಾವದಲ್ಲಿ ರಾಹು ಇರುವಂಥದ್ದು ಖಂಡಿತ ಶುಭ ಫಲಗಳನ್ನ ನೀವು ನಿರೀಕ್ಷೆ ಮಾಡ್ಬೋದು ಮೊದಲನೇದಾಗಿ ಶುಭ ಫಲ ಅಂದ್ರೇ ಕೂಡ ಷಷ್ಠಾವದಲ್ಲಿ ರಾಹು ಇರುವಂಥದ್ದು ಶತ್ರುಗಳು ಧ್ವಂಸ ಆಗುವಂಥದ್ದು ಒಂದು ಕಡೆ ಹೊಸ ಚೈತನ್ಯ ನಿಮ್ಮಲ್ಲಿ ಬರುವಂಥದ್ದು ಏನೋ ಒಂದು ಮಾಡಬೇಕು ಧೈರ್ಯ ಸಾಹಸದಿಂದ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀವು ಖಂಡಿತ ಮುಂದುವರಿತೀರ ಅಂತ ಹೇಳ್ಬೋದು ಯಾಕಂದರೆ ಸಷ್ಟದಲ್ಲಿ ರಾಹು ಇರುವಂಥದ್ದು ಕೆಲಸ ಕಾರ್ಯಗಳಲ್ಲೂ ಕೂಡ ಅನುಕೂಲ ಮಾಡೋವಂಥದ್ದು ಯಾರು ವ್ಯಾಪಾರ ವ್ಯವಹಾರಗಳಿರ್ತೀರ ನೋಡಿ ಈ ಬಟ್ಟೆ ಒಲಿಯುವಂಥದ್ದು ಈ ಗಾರ್ಮೆಂಟ್ಸ್ ವ್ಯಾಪಾರಿಗಳಿಗೆ ಮತ್ತು ಈ ಬಟ್ಟೆಗಳು ಒಲಿಯುವಂಥದ್ದು ಕೆಲಸ ಮಾಡುವಂಥವ್ರಿಗೂ ಕೂಡ ಖಂಡಿತ ಉತ್ತಮವಾದ ಲಾಭಗಳನ್ನ ನೀವು ಕಾಣ್ತೀರಾ ಅಂತ ಕೂಡ ಹೇಳ್ಬೋದು ಆದರೆ ಎಲ್ಲ ಒಂದು ಕಡೆ ಕಾಲಿಗೆ ಸಂಬಂಧಪಟ್ಟಾಗೆ ಹೊಟ್ಟೆಗೆ ಸಂಬಂಧಪಟ್ಟಾಗೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಇರುವಂಥದ್ದು ಅಥವಾ ಮಾಟಮದ ಪ್ರಯೋಗಗಳು ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ ಯಾಕಂದರೆ ಷಷ್ಠಾವದಲ್ಲಿ ಇರೋದರಿಂದ ಒಂದು ಕಡೆ ಹೊಟ್ಟೆಗೆ ಸಂಬಂಧಪಟ್ಟಾಗೆ ಕಾಲಿಗೆ ಸಂಬಂಧಪಟ್ಟ ಹಾಗೆ ಬಾಧೆಗಳು ಇರುವಂಥದ್ದು ಅದರಲ್ಲಿ ಈ ಅಮಾಸ್ಯ ಪೂರ್ಣಿಮೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ದೂರಪಾಣ ಹೋಗ್ತಿರುವಂಥದ್ದು ಈ ಅಮಾಸೆ ಹಿಂದೆ ಮುಂದೆ ಸುಮಾರು ಮೂರು ದಿನಗಳು ಕಾಲ ಅಂದರೆ ಯಾವಾಗೇ ಅಮಾಸೆ ಬಂದರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿ ಯಾಕಂದರೆ ನಿಮಗೆ ವೇಯಸ್ತನದಲ್ಲಿ ಕೇತು ರಾಹು ರಾಹು ಇರುವಂಥದ್ದು ಮತ್ತು ಷಷ್ಠದಲ್ಲಿ ರಾಹು ಇರುವಂಥದ್ದು ವ್ಯಸ್ತಂದದಲ್ಲಿ ಕೇತು ಇರೋಂಥದ್ದು ಎಲ್ಲ ಒಂದು ಕಡೆ ಸ್ವಲ್ಪ ಅನಾನುಕೂಲ

ನಿಮಗೆ ಈ ಮೇ ತಿಂಗಳಲ್ಲಿ ಕೂಡ ಇವರಿಗೆ ಕಾಲಿಗೆ ಹಾಗೆ ಆ ಗಾಡಿಯಲ್ಲಿ ಹೋಗುವ ಸಮಯದಲ್ಲಿ ಏನಾದರೂ ಒಂದು ವಾಹನ ಚಾಲನೆ ಸಮಯದಲ್ಲಿ ಅನಾನುಕೂಲತೆ ಇರುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಕೆಲವೊಂದು ಕಡೆ ಪಂಚಮದಲ್ಲಿ ಶನಿ ಇರುವಂಥದ್ದು ಸ್ವಲ್ಪ ಅನಾನುಕೂಲತೆ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಬೇಸರ ಆಗುವಂಥದ್ದು ಅಂದರೆ ಮಕ್ಕಳು ಹೇಳ್ದಿರೋ ಮಾತು ಕೇಳದಿರೋವಂಥದ್ದು ಮತ್ತು ಅವ್ರದೇ ಒಂದು ಮಾತುಗಳು ಅವ್ರದೇ ಒಂದು ನಡವಳಿಕೆಗಳು ಎಲ್ಲ ಒಂದು ಕಡೆ ಮನಸ್ಸಿಗೆ ಒಂಥರ ಚುಚ್ಚುವಂಥದ್ದು ಮನಸ್ಸಿಗೆ ಬೇಸರ ಅಂತ ಆಗುವಂಥ ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅದೇ ರೀತಿ ನೋಡಿ ಪ್ರೇಮಿಗಳಿಗೂ ಅಷ್ಟೇ ಒಂದು ಸ್ವಲ್ಪ ಅನಾನುಕೂಲತೆ ಇರುವಂಥದ್ದು ಅಂದರೆ ಏನಾದರೂ ತೊಂದರೆ ಗೊ ಗೊಂದಲಗಳು ಜಗಳಗಳು ಶೀತ ಈ ಸಮರಗಳು ಕೂಡ ನಾವು ಕಾಣ್ತಾ ಇರೋಂಥದ್ದು ಅದೇ ರೀತಿ ನೋಡಿ ಅಷ್ಟಮದಲ್ಲಿ ಇರುವಂಥ ಗುರು ಈಗ ಸಪ್ತಮದಲ್ಲಿ ಇರೋವಂಥ ಗುರು ಖಂಡಿತ ನಿಮಗೆ ರಾಜ್ಯೋಗವನ್ನೇ ಕೊಡುವಂಥದ್ದು ಗುರುಬಲ ಇರುವಂಥದ್ದು ಈ ಕಡೆ ನಿಮಗೆ ತುಲಾರಾಶಿಯವರಿಗೆ ಖಂಡಿತ ಒಂದು ಗುರುಬಲ ಇರುವಂಥದ್ದು ಖಂಡಿತ ಈ ಕಡೆ ರಾಹುಬಲ ಇರುವಂಥದ್ದು ಖಂಡಿತ ಒಂದು ಒಳ್ಳೆಯ ಸಮಯ ಇಪ್ಪ ಎರಡು ಸಾವಿರದ ಇಪ್ಪತ್ನಾಲ್ಕು ಖಂಡಿತ ಅನುಕೂಲ ಆಗುವಂಥದ್ದು ನೋಡಿ ನವಗ್ರಹಗಳಲ್ಲಿ ಯಾವುದೋ ಒಂದು ಗ್ರಹ ಪ್ರಬಲವಾದ ಗ್ರಹ ನೋಡಿ ರಾಹುಕೇತು ಅಥವಾ ಗುರು ಆಗಲಿ ಶನಿ ಆಗಲಿ ನಮಗೆ ಆ ಒಂದು ಬಲ ಇತ್ತು ಅಂದರೆ ಆ ಗ್ರಹಗಳ ಬಲ ಒಂದು ಗ್ರಹದ ಬಲ ಇತ್ತು ಅಂದರೆ ಸಾಕು ಖಂಡಿತ ಹೆಚ್ಚಿನ ಅನುಕೂಲವನ್ನು ಕಾಣ್ಬೋದು ಅದು ಎಲ್ಲ ಗ್ರಹಗಳು ಸ್ವಲ್ಪ ಕೆಟ್ಟಾಗ ಏನಾಗುತ್ತೆ ಖಂಡಿತ ಅನಾನುಕೂಲತೆ ಆಗುವಂಥದ್ದು ನಾವು ಕಾಣ್ತೀವಿ ಅದರಲ್ಲೂ ತುಲಾರಾಶಿಯವರಿಗೆ ಆಗಿಲ್ಲ ತುಂಬ ಒಂದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಾಜ್ಯೋಗವನ್ನೇ ತಂದುಕೊಡುತ್ತೆ ಯಾಕಂದರೆ ಸಪ್ತಮದಲ್ಲಿ ಗುರು ಇರುವಂಥದ್ದು ಯಾರಿಗೆ ವಿವಾಹವಾಗಿಲ್ವೋ ಅಥವಾ ಹೊಸದಾಗಿ ವಿದೇಶ ಪ್ರಯಾಣ ಹೋಗುವಂಥವ್ರು ಅಥವಾ ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಬಾಧೆಗಳು ಇರುವಂಥವ್ರು ಖಂಡಿತ ನಿಮಗೆ ಅನುಕೂಲ ಆಗುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಅನುಕೂಲ ಆಗುವಂಥದ್ದು ಅದರಲ್ಲೂ ಹಣಕಾಸು ವಿಚಾರ ಆಗಲಿ ಒಡವೆಗಳು ಮಾಡಿಸುವಂಥದ್ದು ಚಿನ್ನದ ಒಡವೆ ಪರ್ಚೇಸ್ ಮಾಡುವಂಥದ್ದು ಬೆಳ್ಳಿ ಆಭರಣಗಳನ್ನು ತಗೊಳ್ಳುವಂಥದ್ದು ಬೆಳ್ಳಿಯ ಒಂದು ಪಾತ್ರೆಗಳನ್ನ ಅಂದರೆ ಬಳ್ಳಿ ಒಂದು ವಸ್ತುಗಳನ್ನ ಖರೀದಿ ಮಾಡೋಕ್ಕೆ ಒಂದು ಒಳ್ಳೆಯ ಸಮಯ ಅಂತ ಕೂಡ ಹೇಳ್ತೀನಿ ಆದರೆ ಒಂದು ಎಲ್ಲೊಂದು ಕಡೆ ಏಪ್ರಿಲ್ ಮೇ ನಂತರ ನಿಮಗೆ ಅಷ್ಟಮಕ್ಕೆ ಗುರು ಬರುವಂಥದ್ದು ಇಲ್ಲೊಂದು ಕಡೆ ಆಕಸ್ಮಿಕ ಧಲಾಭ ಧನಲಾಭನ ಕೊಡ್ಬೋದು ಯಾಕಂದರೆ ಅಷ್ಟಮದಲ್ಲಿ ಗುರು ಬಲ ಇಲ್ಲದೇ ಇದ್ರೂ ಕೂಡ ಇಲ್ಲೊಂದು ಕಡೆ ದ್ವಿತೀಯವನ್ನು ನೋಡೋದ್ರಿಂದ ಕುಟುಂಬದಲ್ಲಿ ಏನೋ ಒಂದು ಅನುಕೂಲಗಳಾಗುವಂಥದ್ದು ಸಾಧ್ಯತೆಗಳು ಕೂಡ ನಾವು ಕಾಣ್ತಾ ಇದ್ದೀವಿ ಅಂದರೆ ಆಕಸ್ಮಿಕ ಧನಲಾಭಗಳು ಬರುವಂಥದ್ದು ಗುಪ್ತ ರೀತಿಯಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ನೋಡಿ ಅದೇ ರೀತಿ ಗುಪ್ತ ರೀತಿಯಲ್ಲಿ ಹಣನೂ ಹೋಗೋದು ಸಾಧ್ಯತೆ ಇರುತ್ತೆ ಯಾರೊಬ್ಬರು ಹೇಳಿದ್ರು ಇಷ್ಟು ದುಡ್ಡು ಹಾಕ್ಬಿಡೋ ಶೇರ್ ಮಾರ್ಕೆಟಲ್ಲಿ ಬರುತ್ತೆ ಒಂದು ರೇಸ್ ಆಗ್ಬೋದು ಅಥವಾ ಇನ್ನೊಂದು ಶೇರ್ ಮಾರ್ಕೆಟ್ ಆಗಿರ್ಬೋದು ಸೊ ಈ ರೀತಿಯಲ್ಲಿ ನಿಮಗೆ ಅನಾನುಕೂಲತೆ ಇರುವಂಥದ್ದು ಯಾರಾದರೂ ಆ ಥರ ಹೇಳಿದ್ರೆ ಖಂಡಿತ ಸ್ವಲ್ಪ ಎಚ್ಚರಿಕೆಯಿಂದ ನಿರ್ಧಾರಗಳನ್ನ ತೊಗೊಳ್ಳಿ ಯಾಕಂದರೆ ಮೇ ನಂತರ ಯಾವುದೇ ಒಂದು ಇನ್ವೆಸ್ಟ್ಮೆಂಟು ಮಾಡಬೇಡಿ ಯಾವುದೇ ಬಂಡವಾಳ ಹೂಡಿಕೆ ಮಾಡಬೇಡಿ ಏನೇ ಇದ್ರೂ ಈ ವರ್ಷದ ಒಂದು ಮೇ ತನಕ ನಿಮಗೆ ಬಂಡವಾಳ ಹೂಡಿಕೆ ಮಾಡುವಂಥದ್ದು ವಿಶೇಷವಾದ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಅನ ಅನುಕೂಲ ಇರುವಂಥ ಸಾಧ್ಯತೆಗಳು ಕೂಡ ಇದೆ ತದನಂತರ ಸ್ವಲ್ಪ ಅನಾನುಕೂಲತೆ ನಾವು ಕಾಣ್ತಾ ಇದ್ದೀವಿ ಈ ಎಲ್ಲೋ ಒಂದು ಕಡೆ ಈಗ ವ್ಯಯಸ್ಥಾನದಲ್ಲಿ ಕೇತು ಕೂಡ ಕಾಲಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಹೊಟ್ಟೆಗೆ ಸಂಬಂಧಪಟ್ಟ ಅನಾಲಿಕೋತೆ ಇರುವಂಥದ್ದು ನೋಡಿ ಇದಕ್ಕೆ ಪರಿಹಾರ ಅಂತ ಬಂದಾಗ ಕೊಲ್ಲಾಪುರದ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಹೋಗುವಂಥದ್ದು ಮಾಡಿ ಅದರಲ್ಲಿ ಜೊತೆಗೆ ಶುಕ್ರನ ಒಂದು ಮೂಲ ಮಂತ್ರ ಅಲ್ಲಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಹ್ರೀಂ ಶ್ರೀಂ ಓಂ ಮಹಾಲಕ್ಷ್ಮಿಯೇ ನಮಃ ನೋಡಿ ಈ ಮಂತ್ರ ಹೇಳೋದ್ರಿಂದ ಕೂಡ ನಿಮಗೆ ತುಂಬ ಅನುಕೂಲ ಆಗುವಂಥದ್ದು ಕೂಡ ಆಗುತ್ತೆ